ಗುಡ್ ಮಾರ್ನಿಂಗ್. ಇವತ್ತು ನಾನು ಅಕ್ಬರ್ ಬೀರ್ಬಲ್ನ ಇನ್ನೊಂದು ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಒಮ್ಮೆ ಅಕ್ಬರ್ನಿಗೆ ಒಂದು ಹೊಸ ಕಾಯಿಲೆ ಪ್ರಾರಂಭವಾಗಿತ್ತು. ಅದೇನಂತ ಹೇಳಿದರೆ, ಅವನಿಗೆ ಸುಲಭವಾಗಿ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ನಿದ್ದೆ ಬರಬೇಕು ಅಂತ ಹೇಳಿದರೆ ಅವನಿಗೆ ಕತೆ ಕೇಳಬೇಕಾಗಿತ್ತು. ಆಗ ರಾಜವೈದ್ಯರು ಅವನ ಆ ಕಾಯಿಲೆಗೆ ಚಿಕಿತ್ಸೆಯನ್ನು ನೀಡ್ತಾ ಹೇಳ್ತಾರೆ. ಅವನಿಗೆ ರಾಜರಿಗೆ ದಿನ ನಿದ್ದೆ ಬರಲ್ಲ, ನಿದ್ದೆ ಬರಲಿಕ್ಕೆ ಒಂದು ಸುಂದರವಾದ ಕಥೆಗಳು, ದಿನ ಕತೆ ಹೇಳಬೇಕು, ಕತೆ ಹೇಳಿ ಕೇಳಿ ಕೇಳಿ ಅವನಿಗೆ ಆಯಾಸವಾಗಿ ನಿದ್ದೆ ಬರುತ್ತೆ, ಇಲ್ಲದಿದ್ದರೆ ನಿದ್ದೆ ಬರಲ್ಲ. ಆ ನಿದ್ದೆ ಕಾಯಿಲೆಯನ್ನು ಹೇಗಾದರೂ ಮಾಡಿ ಪರಿಹಾರ ಮಾಡಬೇಕಾಗಿತ್ತು. ಹಾಗೆ ಈ ಸರದಿ ಸಾಲಿನಂತೆ ಆ ಸ್ಥಾನದಲ್ಲಿರುವ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ದಿನದಂತೆ ಒಂದೊಂದು ಕತೆ ಹೇಳ್ತಾ ಇದ್ರು. ಆದರೂ ರಾಜನಿಗೆ ನಿದ್ದೆ ಬರ್ತಾ ಇರಲಿಲ್ಲ, ಎಷ್ಟೇ ಕತೆ ಹೇಳಿದ್ರೂ ನಿದ್ದೆ ಬರ್ತಾ ಇರಲಿಲ್ಲ. ಹೀಗೆ ಒಂದಿನ ನೆಕ್ಸ್ಟ್ ಬರೋದು ಬೀರ್ಬಲ್ನ ಸರ್ದಿ ಆಗಿತ್ತು. ಅವನು ಬೀರ್ಬಲ್ನ ಸರ್ದಿಯ ದಿನ ಬೀರ್ಬಲ್ ಅವನಿಗೆ ಒಂದು ಕತೆ ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ. ಆ ಕಥೆಯಲ್ಲಿ ಹೀಗಿರುತ್ತೆ. ಒಬ್ಬ ಕಾಡಲ್ಲಿ ಬೇಡ ಇರ್ತಾನೆ. ಅವನು ಕಾಡಿನ ಪ್ರಾಣಿಗಳನ್ನೆಲ್ಲ ಬೇಟೆಯಾಡಿ ಬದುಕ್ತಾ ಇದ್ದ. ಅವನಿಗೆ ಆ ಕಾಡಲ್ಲಿ ಯಾವುದೇ ಕ್ರೂರ ಮೃಗಗಳಿದ್ದರೂ ಹೆದರಿಕೆ ಇರಲ್ಲ. ಆದರೆ ಹೆದರಿಕೆ ಯಾವುದಿತ್ತು, ಯಾವುದ್ರದ್ದಿತ್ತು ಅಂತ ಹೇಳಿದರೆ ಪಕ್ಷಿಗಳದ್ದು. ಯಾಕಂತೇಳಿದರೆ ಅವನು ಕೂಡಿಟ್ಟ ಕಾಳುಗಳನ್ನು ಪಕ್ಷಿಗಳು ದಿನ ಬಂದು ತಿಂದು 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 ಹೋಗ್ತಾ ಇತ್ತು. ಅದರಿಂದ ಅವನು ಪಕ್ಷಿಗಳಿಗೆ ತುಂಬ ಹೆದರ್ತಿದ್ದಂತೆ. ಆಗ ಒಮ್ಮೆ ಏನಾಯಿತು, ಅವನು ಬೇಟೆಗೆ ಹೋಗುವಾಗ ಅವನು ತಂದಿಟ್ಟ ಕಾಳನ್ನು ಪಕ್ಷಿಗಳು ತಿಂದ್ಕೊಂಡು ಹೋಗ್ತಾ ಇತ್ತಂತ ಹೇಳಿ ಅವನೇನು ಮಾಡ್ತಾ ಇದ್ದ, ಆ ಕಾಳನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಹೋದನಂತೆ. ಬುಟ್ಟಿಯಲ್ಲಿ ಹಾಕಿ ಹೋದಾಗ ಯಾವುದು ಪಕ್ಷಿಗಳಿಗೂ ಆ ಕಾಳು ಸಿಗ್ತಾ ಇರಲಿಲ್ಲ. ಆ ಪಕ್ಷಿಗಳೆಲ್ಲ ಏನು ಮಾಡಿದ್ರು, ವಾಪಸ್ ಹೋಗ್ತಾ ಇತ್ತು. ಇದರಿಂದ ಅವನಿಗೆ, ಹಾಂ, ನನ್ನ ಕಾಳು ಬಚಾವಾಯಿತು, ನಾನು ಇದನ್ನು ಗೆದ್ದೆ ಅಂತ ಖುಷಿಯಾಯಿತು. ಆದರೆ ಒಂದಿನ ಒಂದು ಬುದ್ಧಿವಂತ ಗುಬ್ಬಿ ಮರಿ ಈ ಸಮಸ್ಯೆಗೆ ಈ ಕಾಳನ್ನು ಹೇಗಾದರೂ ಮಾಡಿ ತಿನ್ನಬೇಕು ಅಂತ ಹೇಳಿ ಒಂದು ಇಲಿಯ ಗೆಳೆತನ ಮಾಡಿ ಇಲಿಯ ಮೂಲಕ ಆ ಬುಟ್ಟಿಯನ್ನು ಕಟ್ ಮಾಡಿಸಿ ಅದರಿಂದ ಕಾಳನ್ನು ತಿನ್ನಲಿಕ್ಕೆ ತೊಡಗ್ತದೆ. ಅದು ಎಲ್ಲ ಪಕ್ಷಿಗಳನ್ನು ಕರೀತದೆ. ಏನು ಹೇಳುತ್ತೆ, ಈಗ ಬುಟ್ಟಿಯನ್ನು ನಾನು ಇಲಿಯ ಮೂಲಕ ಕತ್ತರಿಸಿದ್ದೇನೆ, ನೀವು ಬಂದು ಅದನ್ನು ಈಸಿಯಾಗಿ ತಿನ್ಬೋದು ಅಂತ. ಆಗ ಎಲ್ಲ ಪಕ್ಷಿಗಳು ಬರುತ್ತೆ. ಎಷ್ಟು ಪಕ್ಷಿಗಳು ಬರುತ್ತೆ ಅಂತ ಹೇಳಿದರೆ 500 ಪಕ್ಷಿಗಳು ಬರುತ್ತಂತೆ. 500 ಪಕ್ಷಿಯಲ್ಲಿ ಒಂದೊಂದೇ ಪಕ್ಷಿ ಆ ಇಲಿ ಕೊರೆದಿರುವ ಹೋಲ್ನ ಮೂಲಕ ಒಂದೊಂದೇ ಪಕ್ಷಿ ಒಳಗೆ ಹೋಗಿ ಆ ಬುಟ್ಟಿ ಒಳಗೆ ಹೋಗಿ ಒಂದೊಂದೇ ಕಾಳನ್ನು ತೆಗೆದು ಹೊರಗೆ ಬರ್ತಾ ಇತ್ತು. ಹೀಗೆ ಪ್ರತಿಯೊಂದು ಪಕ್ಷಿ ಹೋಗಿ ತರಬೇಕು ಅಂತ. ಫಸ್ಟ್ ಒಂದು ಪಕ್ಷಿ ಹೋಯಿತು, ಒಳಗಡೆಯಿಂದ ಒಂದು ಕಾಳು ತಂತು. ಇನ್ನು ಎರಡನೇ ಪಕ್ಷಿ ಹೋಯಿತು, ಅದು ಇನ್ನೊಂದು ಕಾಳು ತಂತು. ಆಮೇಲೆ ಮೂರನೇ ಪಕ್ಷಿ ಹೋಯಿತು, ಅದು ಇನ್ನೊಂದು ಕಾಳು ತಂತು ಅಂತ ಹಾಗೆ ಹೇಳ್ತಾ ಇದ್ದಂತೆ. ಆಗ ಅಕ್ಬರ್ ಹೇಳ, ಏ ಬೀರ್ಬಲ್ ಸಾಕು ಸಾಕು, ಆಮೇಲೆ ಏನಾಯಿತು ಹೇಳು ಹೇಳು. ಹಾಂ, ಇರಿ ಇರಿ, ನಾಲ್ಕನೇ ಪಕ್ಷಿ ಹೋಯಿತು, ಇನ್ನೊಂದು ಕಾಳು ತಂತು. ಐದನೇ ಪಕ್ಷಿ ಹೋಯಿತು, ಇನ್ನೊಂದು ಕಾಳು ತಂತು. ಏ, ಎಷ್ಟು ಪಕ್ಷಿ ಹೋಗುತ್ತೆ ಅಂತ ಕೇಳ್ತಾನಂತೆ ಅಕ್ಬರ್. ಇಲ್ಲ, ತುಂಬ ಪಕ್ಷಿ, ಕಾಡಲ್ಲಿ ಎಷ್ಟು ಪಕ್ಷಿ ಇದೆ ಅದು ಲೆಕ್ಕಕ್ಕಿಲ್ಲದೆ ಇರುವಷ್ಟು ಪಕ್ಷಿ ಅಲ್ವಾ. ಪ್ರತಿಯೊಂದು ಪಕ್ಷಿ ತಿನ್ನಬೇಕಲ್ಲ, ಎಲ್ಲ ಕಾಳನ್ನು ಖಾಲಿ ಮಾಡಬೇಕಲ್ಲ. ಅಲ್ಲಿವರೆಗೂ ಅದು ಕತೆ ನಡೀತಾನೆ ಇರುತ್ತೆ, ಕತೆ ಮುಗಿಯಲ್ಲ. ಮತ್ತೊಂದು ಆರನೇ ಪಕ್ಷಿ ಅಷ್ಟೇ ಹೋಗಿದೆ. ಅಲ್ಲಿರುವ ಅಷ್ಟು ಪಕ್ಷಿ, ಒಂದು 500-1000 ಪಕ್ಷಿ ಇರಬಹುದು, ಅದಷ್ಟು ಪಕ್ಷಿ ಹೋಗಿ ಬರಬೇಕಲ್ಲ, ಕಾಳನ್ನೆಲ್ಲ ಖಾಲಿ ಮಾಡಬೇಕಲ್ಲ, ಅಲ್ಲಿವರೆಗೂ ನೀವು ಕತೆ ಕೇಳಿ ಅಂತ ಹೇಳಿದ್ನ. ಆಗ ಕತೆ ಕೇಳಿ ಅಕ್ಬರ್ನಿಗೆ ಓ ಆಯಾಸ ಆಯ್ತಂತೆ, ಯಾಕಂದರೆ 500-1000 ಪಕ್ಷಿ ದಾಟೋವರೆಗೂ ಇವನಿಗೆ ನಿದ್ದೆ ಜಾರಿದ್ನಂತೆ. ಅದಕ್ಕೆ ಈ ಬೀರ್ಬಲ್ಲ ಬುದ್ಧಿವಂತಿಕೆಗೆ ಹೆಸರುವಾಸಿ ಅಂತ ಯಾವಾಗಲೂ ಎಲ್ಲರೂ ಬೀರ್ಬಲ್ನ ಬುದ್ಧಿವಂತಿಕೆಯನ್ನು ಕೊಂಡಾಡುತ್ತಾರೆ. ಈ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.